ನಮಸ್ಕಾರ ವೀಕ್ಷಕರೇ, ವಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಶುಭಾ ಹತ್ತಳ್ಳಿ. ಲಾರಿ ಮತ್ತು ಟಂಟಂ ನಡುವೆ ಮುಖಾಮುಖಿ ಡಿಕ್ಕಿ. ಸುರಪುರ ನಗರದ ಕಂಬಾರಪೇಟೆ ಕ್ರಾಸ್ನಲ್ಲಿ ಹಸನಾಪುರ ಪೆಟ್ರೋಲ್ ಪಂಪ್ಗೆ ಹೋಗುವ ಹೆದ್ದಾರಿಯ ಮಧ್ಯದ ಸೀಬಾರ ಬಂಡಿ ಬಳಿಯಲ್ಲಿ ಟಂಟಂ ಮತ್ತು ಲಾರಿ ಮಧ್ಯೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ ಓರ್ವ ಮಹಿಳೆ ಮೃತಪಟ್ಟ ದಾರುಣ ಘಟನೆ ನಡೆದಿದೆ. ಕಂಬಾರಪೇಟೆಯಿಂದ ಕಾಟಮನಹಳ್ಳಿಗೆ ಭತ್ತದ ನಾಟಿ ಕೆಲಸಕ್ಕೆ ಸುಮಾರು 10 ಜನರನ್ನ ತುಂಬಿಕೊಂಡು ಹೋಗುತ್ತಿದ್ದ ಟಂಟಂ ವಾಹನ ಸಿಬಾರ ಬಂಡಿ ಬಳಿಯಲ್ಲಿ ಹೋಗುತ್ತಿರುವಾಗ ಎದುರುಗಡೆಯಿಂದ ಬಂದ ಲಾರಿಯೊಂದು ಡಿಕ್ಕಿ ಹೊಡೆದ ಪರಿಣಾಮ ಟಂಟಂ ವಾಹನದಲ್ಲಿದ್ದ 55 ವರ್ಷದ ನಿಂಗಮ್ಮ ಎಮ್ಮರ್ ಎಂಬ ಮಹಿಳೆ ಸ್ಥಳದಲ್ಲೇ ಮೃತಪಟ್ಟಿದ್ದಾಳೆ. ಅಲ್ಲದೆ ಟಂಟಂ ವಾಹನದಲ್ಲಿದ್ದ ಬಸಲಿಂಗಮ್ಮ, ಹಣ್ಮವ್ವ, ರೇಖಮ್ಮ, ಮರೆಮ್ಮ, ಮಲ್ಲಮ್ಮ, ಧ್ಯಾನಮ್ಮ ಪ್ರಧಾನಿ ಸೇರಿದಂತೆ 8 ಜನ ಗಾಯಗೊಂಡಿದ್ದು, ಇದರಲ್ಲಿ ಇಬ್ಬರ ಸ್ಥಿತಿ ಚಿಂತಾಜನಕವಾಗಿದ್ದು ಕಲಬುರಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಸುರಪುರ ಠಾಣೆಯ ವ್ಯಾಪ್ತಿಯಲ್ಲಿ ಅಪಘಾತ ಸಂಭವಿಸಿದ್ದು ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಲಾರಿಯನ್ನ ವಶಕ್ಕೆ ಪಡೆದಿದ್ದಾರೆ. ಇದು ಕಲಬುರಗಿಯಿಂದ ಮಿರ್ಜಾ ಸರ್ಫರಾಜ್ ರವರ ವರದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು.